भ्यो नमः। ಈ ಒಂದು ಅತ್ಯಂತ ಶ್ರೇಷ್ಠವಾದಂತಹ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರತಕ್ಕಂತಹ ನಮ್ಮೆಲ್ಲರ ಹಿರಿಯರು ಕಂಕನಾಡಿ ಕೋಟಿ ಚೆನ್ನೆ ಗರಡಿಯ ಅಧ್ಯಕ್ಷರು ಆದಂತಹ ಚಿತ್ರರಂಜನ್ರವರೇ, ನನ್ನ ಆತ್ಮೀಯ ಮಿತ್ರರು ಮೂಡದ ಅಧ್ಯಕ್ಷ ಆಗಿರತಕ್ಕಂತಹ ರವಿಶಂಕರ್ ಬಿಜಾರ್ರವರೇ, ಕಾರ್ಪೊರೇಟರ್ ಆಗಿರತಕ್ಕಂತಹ ವೀಣಾ ಮಂಗಲ್ರವರೇ, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ನನ್ನ ಬಂಧುಗಳೇ, ನೆರೆದಿರತಕ್ಕಂತಹ ನನ್ನ ಸಹೋದರ ಸಹೋದರಿ ಬಂಧುಗಳೇ, ಬ್ರಹ್ಮಶ್ರೀ ನಾರಾಯಣ ಗುರುಗಳ 166ನೆಯ ಜನ್ಮದಿನಾಚರಣೆಯನ್ನು ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಅನೇಕ ದೇಶಗಳಲ್ಲಿ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾರಾಯಣ ಗುರುಗಳನ್ನು ಜಗತ್ತಿನಲ್ಲೆಲ್ಲ ಯಾಕೆ ಆಚರಣೆ ಮಾಡ್ತಾರೆ ಅನ್ನೋದು ಮೊದಲಾಗಿ ಇಲ್ಲಿ ಬಂದಿರತಕ್ಕಂಥ ನಮಗೆ ಅರ್ಥ ಆಗಬೇಕು. ಇವತ್ತು ಅಧ್ಯಕ್ಷ ಆಗಿರುವಂಥ ಇಲ್ಲಿನ ಸಂಘದ ದಿನೇಶ್ ರಂಜನ್ರ ಒಂದು ಮಾತು ಹೇಳಿದರು. ಕಳೆದ 16 ವರ್ಷಗಳಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ನಾವು ಈ ಒಂದು ಜನ್ಮದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೆವು. ಆದರೆ ಇವತ್ತು ಈ ದೇಶಕ್ಕೆ ಮತ್ತು ಜಗತ್ತಿಗೆ ಆವರಿಸಿರ್ತಕ್ಕಂತಹ ಕೊರೋನಾ ಕಾಯಿಲೆ ಏನು ಇದೆ, ಈ ಇದರ ಪರಿಣಾಮವಾಗಿ ನಾವಿವತ್ತು ಸಣ್ಣ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡುವಂಥ ಒಂದು ಪ್ರಸಂಗ ಒದಗಿ ಬಂತು ಅಂತ ಹೇಳಿದ್ದಾರೆ. ಇದೊಂದು ಈ ಕೊರೋನಾ ಅನ್ನುವಂತಹ ಏನು ರೋಗ ಇದೆ, ಮಾಧ್ಯಮಗಳು, ನನ್ನ ದೃಷ್ಟಿಯಲ್ಲಿ ಮಾಧ್ಯಮಗಳು, ಪತ್ರಿಕೆಗಳು ಇದು ಕ್ಯಾನ್ಸರ್ಗಿಂತಲೂ ಬಹಳ ದೊಡ್ಡ ರೋಗ, H1N1 ದೊಡ್ಡ ರೋಗ, ಏಡ್ಸ್ಗಿಂತಲೂ ದೊಡ್ಡ ರೋಗ ಅನ್ನೋ ಒಂದನ್ನು ಪ್ರಚಾರವನ್ನು ಮಾಡಿದ್ದಾರೆ. ಪರಿಣಾಮವಾಗಿ ಜನ ಹೆದರಿ ಹೋಗಿದ್ದಾರೆ. ಹೆದರುವಂಥ ಅಗತ್ಯ ಇಲ್ಲ. ಮನುಷ್ಯನಿಗೆ ತನ್ನಲ್ಲಿ ನಂಬಿಕೆ ಇದ್ದರೆ, ತನ್ನಲ್ಲಿ ವಿಶ್ವಾಸ ಇದ್ದರೆ, ತನ್ನ ಬಗ್ಗೆ ಪರಿಚಯ ಇದ್ದರೆ ಅವನಿಗೆ ಕೊರೋನಾಗುವುದಿಲ್ಲ. ಇದು ಎಲ್ಲರೂ ಒಪ್ಪುವಂಥ ಮಾತಲ್ಲ. ಯಾರು ಯೋಗ ಮಾಡ್ತಾರೆ ಅದರಲ್ಲಿ ಪ್ರಾಣಾಯಾಮ ಯಾರು ಮಾಡ್ತಾರೆ, ಅದು ಕಪಾಲಭಾತಿ ಇರ್ಬೋದು, ಅಲೋಮ ವಿಲೋಮ ಇರ್ಬೋದು, ಭಸ್ತ್ರಿಕಾ ಪ್ರಾಣಾಯಾಮ ಇರ್ಬೋದು, ಇದನ್ನು ಮಾಡಿದವನಿಗೆ ಕೊರೋನಾ ಬರುವುದೇ ಇಲ್ಲ. ಆದರೆ ಯಾರು ಮಾಡ್ತಾರೆ ಅನ್ನೋಂಥ ಪ್ರಶ್ನೆ. ಏನಾಗಿದೆ ಅಂತ ಹೇಳಿದ್ರೆ, ಮನುಷ್ಯ ದುಡ್ಡಿನ ಜೊತೆ ಬದುಕಲಿಕ್ಕೆ ಕಲಿತಿದ್ದಾನೆ, ಮನುಷ್ಯ ಅಧಿಕಾರದ ಜೊತೆ ಬದುಕುವುದನ್ನು ಕಲಿತಿದ್ದಾನೆ, ಮನುಷ್ಯ ರಾಜಕಾರಣದ ಜೊತೆ ಬದುಕಲಿಕ್ಕೆ ಕಲಿತಿದ್ದಾನೆ, ಮನುಷ್ಯ ಕುಟುಂಬದ ಜೊತೆ ಬದುಕಲಿ ಕಲಿತಿದ್ದಾನೆ. ಆದರೆ ಪ್ರಕೃತಿಯ ಜೊತೆ ಬದುಕುವುದನ್ನು ಕಲಿತಿಲ್ಲ ಮನುಷ್ಯ. ಪರಿಣಾಮವಾಗಿ ಇಡೀ ಜಗತ್ತಿನಲ್ಲೂ ಕೊರೋನಾ ಇವತ್ತು ಆಡಳಿತ ಮಾಡ್ತಾ ಇದೆ. ದೇವಸ್ಥಾನವನ್ನು ಇಷ್ಟರವರೆಗೆ ಯಾವುದೇ ಶಕ್ತಿಗಳಿಗೆ ಬಂದ್ ಮಾಡಲಿಕ್ಕೆ ಆಗಲಿಲ್ಲ, ಚರ್ಚ್ಗಳನ್ನು ಬಂದ್ ಮಾಡಲಿಕ್ಕೆ ಆಗಲಿಲ್ಲ, ಮಸೀದಿಗಳನ್ನು ಬಂದ್ ಮಾಡಲಿಕ್ಕೆ ಆಗಲಿಲ್ಲ. ಒಂದೊಂದು ಮಸೀದಿ ಬಂದ್ ಆಗ್ತಿದ್ರೆ, ಚರ್ಚ್ ಬಂದ್ ಮಾಡ್ತಿದ್ರೆ, ದೇವಸ್ಥಾನ ಮಾಡ್ತಿದ್ರೆ ಕತ್ತಿ ದೊಣ್ಣೆಗಳು ಎಲ್ಲ ಮಾರ್ಗದಲ್ಲಿ ಆಗ್ತಿದ್ವು. ಆದರೆ ಕೊರೋನಾ ಅಂತ ಕಣ್ಣಿಗೆ ಕಾಣದಂತ ಒಂದು ಸಣ್ಣ ವೈರಸ್ ಇಡೀ ದೇಶದಲ್ಲ, ಜಗತ್ತಿನ ಎಲ್ಲ ಧಾರ್ಮಿಕ ಕ್ಷೇತ್ರಗಳನ್ನು ಮುಚ್ಚುವಂತ ಮಟ್ಟಕ್ಕೆ ಬಂದು ಇಳಿತಿಯಲ್ಲ. ಇದನ್ನು ನಾವು ಇಲ್ಲಿ ಇವತ್ತು ನಾರಾಯಣ ಗುರುಗಳು ಹೇಳಿದ್ದರ ಒಂದು ಅರ್ಥ ಇದೆಯಲ್ಲ, ಅದನ್ನು ಇವತ್ತು ಅರ್ಥ ಮಾಡಿಕೊಳ್ಳಬೇಕು. ಏನು ಅಂತ ಹೇಳಿದ್ರೆ, ಎಲ್ಲೋ ಹುಡುಕಿ, ಶಿವದ್ರಪ್ಪರು ಅಂತ ಒಂದು ಸಾಹಿತ್ಯ ಇದ್ದಾರೆ ನಮ್ಮ ದೇಶದ, ನಮ್ಮ ಕರ್ನಾಟಕದ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹವ ಗುರುತಿಸದಾದೇನು ನಮ್ಮೊಳಗೆ ಅನ್ನುವಂಥದ್ದು ಮಾತನ್ನು ಹೇಳಿದರು. ನಾವಿವತ್ತೆಲ್ಲ ನಾರಾಯಣ ಗುರುಗಳನ್ನು ಪೂಜೆ ಮಾಡ್ತೀವಿ, ಬಹಳ ಗೌಜಿಯನ್ನು ಪೂಜೆ ಮಾಡ್ತೀವಿ, ಆರತಿ ಎತ್ತುತ್ತೇವೆ, ಹಣ್ಣು ಹಂಪಲವರೆಗೆ ಕೊಡ್ತಾ ಇದ್ದೀವಿ, ಹಣ್ಣು ಕಾಯಿ ಹೊಡಿತಿದ್ವಿ, ಒಂದು ಮಠದಲ್ಲಿ ಕೂತ್ಕೊಳಿಸಿದ್ದೀವಿ,
ಅಂದ್ರೆ ನಾರಾಯಣ ಗುರುಗಳು ಹೇಳಿದ ಜೀವಂತವಾದಂತಹ ಚೈತನ್ಯ ಇರತಕ್ಕಂತಹ ಅವರ ಸಂದೇಶಗಳಿದೆಯಲ್ಲ ಅದನ್ನು ನಾವು ಯಾರಾದರೂ ಸ್ವೀಕಾರ ಮಾಡಿದ್ದಾರ ಅಂತ ಕೇಳಿದ್ರೆ ನೂರಕ್ಕೆ ನೂರು ಇಲ್ಲ ನಾರಾಯಣ ಗುರುಗಳು ಯಾವುದೇ ಒಂದು ಜಾತಿಗೆ ಸೀಮಿತವಾದ ವ್ಯಕ್ತಿ ಅಲ್ಲವೇ ಅಲ್ಲ ಆದರೆ ದುರಂತ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಬಿಲ್ಲವರು ಮಾತ್ರ ಅವರನ್ನು ಆರೋಪಿಸ್ತಾ ಇದ್ದಾರೆ ನಾರಾಯಣ ಗುರುಗಳು ಬಿಲ್ಲವರಲ್ಲ ಅವರು ಈಯವರು ಅಲ್ಲ ತೀಯರು ಅಲ್ಲ ಅವರೊಬ್ಬ ಮಾನವ ಶಕ್ತಿ ಒಂದದು ಇವತ್ತು ಜಗತ್ತಿನ ಜರ್ಮನಿಯಲ್ಲಿ ಅವರನ್ನು ಆರಾಧನೆ ಮಾಡ್ತಾ ಇದ್ದಾರೆ ಅಮೆರಿಕದಲ್ಲಿ ಅವರ ಮಂದಿರ ಸ್ಥಾಪನೆಯಾಗಿದೆ ಯುಕೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಇದೆ ಜಪಾನ್ನಲ್ಲಿ ಇದೆ ಶ್ರೀಲಂಕಾದಲ್ಲಿ ಇದೆ ಅಲ್ಲಿ ಬಿಲ್ಲವರಿಲ್ಲ ಅಲ್ಲಿ ಬಿಲ್ಲವರಿಲ್ಲ ಅವರ ಆದರ್ಶವನ್ನ ಅವರ ಜೀವನ ಚೈತನ್ಯದ ಸಂದೇಶಗಳನ್ನು ಒಪ್ಪಿಕೊಂಡಂತ ಜನ ಅವರನ್ನ ಪೂಜೆ ಮಾಡ್ತಾ ಇದ್ದಾರೆ ಒಂದೇ ದೇವರು ಒಂದೇ ಧರ್ಮ ಒಂದೇ ಮಾನವ ಅಂತ ಹೇಳಿದಂತವರು ಆದರೆ ಇವತ್ತು ನಾರಾಯಣ ಗುರುಗಳನ್ನ ಅವರ ಜನ್ಮದಿನಾಚರಣೆಯನ್ನು ಯಾಕೆ ನಾವು ಆಚರಣೆ ಮಾಡ್ತಾ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಯಾವುದಾದ್ರೊಬ್ಬ ಮಹಾತ್ಮನ ಸಂದೇಶಗಳು ಕಿವಿಗೆ ಬಿದ್ದರೆ ಮೆದುಳಿಗೆ ಅರ್ಥ ಆದರೆ ಅವನೊಂದು ಸನ್ಮಾರ್ಗದಲ್ಲಿ ಹೋಗುತ್ತಾನೆ ಅನ್ನುವಂಥ ಕಾರಣಕ್ಕಾಗಿ ಈ ಆಚರಣೆಯನ್ನು ಇಂದಿನಿಂದ ಮಾಡ್ತಾ ಬಂದಿದ್ದಾರೆ ಜಗತ್ತಿನ ಅತ್ಯಂತ ದೊಡ್ಡ ವಿಸ್ತಾರವಾದಂತಹ ಒಂದು ಸಂವಿಧಾನ ಇದ್ದಂತಹ ದೇಶ ಇದ್ದರೆ ಅದು ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶದ ಸಮಸ್ಯೆ ಆಗಿರತಕ್ಕಂತಹ ಸಾಮಾಜಿಕ ಅಸಮಾನತೆ ಜಾತಿ ಪದ್ಧತಿ ಸ್ಪರ್ಶ ಅಸ್ಪೃಶ್ಯತೆ ಮಡಿ ಮಹಿಳೆಗೆ ಒಂದು ಚಿಕಿತ್ಸೆಯನ್ನು ಕೊಡತಕ್ಕಂಥ ಕೆಲಸವನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ರು 1949ರಲ್ಲಿ ದೇಶಕ್ಕೆ ಸಂವಿಧಾನವನ್ನ ಅರ್ಪಣೆ ಮಾಡಿದಂಥ ಕಾಲಘಟ್ಟದಲ್ಲಿ ಅವರಿಗೂ ಕೂಡ ಪ್ರೇರಣೆ ಆಗಿ ಇಂಥವರು ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಒಂದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಈ ದೇಶದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಬದುಕಿನ ಬೆಳಕನ್ನು ತೋರಿಸುವಂತ ಮಹಾತ್ಮ ಗಾಂಧೀಜಿಯವರಿಗೆ ಕೂಡ ಪ್ರೇರಣೆ ಆಗಿದ್ದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ನಾರಾಯಣ ಗುರುಗಳನ್ನ ಪ್ರತಿಯೊಬ್ಬ ಮಾನವನ ಮನೆಗೆ ಅವರ ಸಂದೇಶವನ್ನು ಮುಟ್ಟಿಸ್ತಕ್ಕಂಥ ಕೆಲಸ ಆಗಬೇಕು ಈ ದೇಶದ ಪ್ರಧಾನಿ ಆಗಿರತಕ್ಕಂತಹ ನರೇಂದ್ರ ಮೋದಿಯವರು ಇತ್ತೀಚೆಗೆ ಡೆಲ್ಲಿಯಲ್ಲಿ ಒಂದು ಸಂದೇಶ ಕೊಟ್ಟರು ಭಾರತವನ್ನು ಒಂದು ಸಮೃದ್ಧಶಾಲಿ ಭಾರತವನ್ನು ನೋಡಬೇಕು ಅಂತಾದರೆ ಮಾನವ ಮಾನವರ ಸಂಬಂಧಗಳಲ್ಲಿ ಗಟ್ಟಿತನವನ್ನು ಮೂಡಿಸಬೇಕು ಅಂತಾದರೆ ಎಲ್ಲಿಯೂ ಗದ್ದಲ ಇಲ್ಲದಂತಹ ಗಲಾಟೆ ಇಲ್ಲದಂತಹ ಒಂದು ಸಮಾಜದ ನಿರ್ಮಾಣ ಆಗಬೇಕು ಅಂತಾದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವವನ್ನು ಅನುಷ್ಠಾನಗೊಳಿಸಿದಾಗ ಮಾತ್ರ ಈ ದೇಶದಲ್ಲಿ ಜಗತ್ತಿಗೆ ಭಾರತ ಒಂದು ಶ್ರೇಷ್ಠ ಶಕ್ತಿಯಾಗಿ ಉದ್ದೀಪನಗೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು ಅಂತಹ ಒಬ್ಬ ಚೈತನ್ಯಶಾಲಿ ನಾರಾಯಣ ಗುರುಗಳನ್ನ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಇವತ್ತು ನೆನಪಿಸ್ತಕ್ಕಂಥ ಒಂದು ಕೆಲಸ ಆಗ್ತಾ ಇದೆ ಇದು ಸಂತೋಷಕರವಾದಂಥ ವಿಚಾರ ಇಲ್ಲಿ ನಾವು ಇಲ್ಲಿಂದ ಹೋಗುವಾಗ ಇವತ್ತು ಕೊರೋನಾ ವೈರಸ್ಗೆ ಕೆಲಸ ಮಾಡತಕ್ಕಂಥ ವಾರಿಯರ್ಸ್ಗಳಿರ್ಬೋದು ನರ್ಸುಗಳಿರ್ಬೋದು ನಾವು ಇವತ್ತು ನೆನೆಸ್ಬೇಕು ಯಾಕಂತ ಹೇಳಿದ್ರೆ ಎಲ್ಲ ಮುಖ ಮುಚ್ಚಿಕೊಂಡು ಮನೆಯೊಳಗೆ ಕೂತು ನಮಗೆ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ ನಾವು ತಿರುಗ್ತಾ ಇದ್ದೀವಿ ಯಾವಾಗ ಕೊರೋನಾ ಬರ್ತದೆ ಅದು ಕೊರೋನಾ ಬರೋಲ್ಲ ನನಗೆ ಕೊರೋನಾ ಬರೋದಿಲ್ಲ ಮೂರಕ್ಕೆ ಮೂರು ಬರೋದಿಲ್ಲ ಯಾರು ಏನು ಹೇಳಿ ನನ್ನ ಮಗ ಇದ್ದಾನೆ ಇಲ್ಲಿ ಅವನು ನನಗೆ ಹೇಳ್ತಾನೆ ನಿಮ್ದು ಎಂತ ಹಾಕ್ಕೊಳ್ಳಿ ಅಂತ ಅದು ಬರೋಲ್ಲ ಧೈರ್ಯಂ ಸರ್ವತ್ರ ಕಲು ಸಾಧನ ಅಂತ ಹೇಳ್ತದೆ ನಿನ್ನಲ್ಲಿ ಧೈರ್ಯ ಇದ್ದರೆ ನಿನ್ನನ್ನು ಯಾವುದು ಕೂಡ ಮುಟ್ಟುವುದಿಲ್ಲ ಅದು ಎಂಥ ವೈರಸ್ ಆಗಲಿ ನಮ್ಮಲ್ಲಿ ಪರಿಶುದ್ಧವಾದಂಥ ಮನಸ್ಸು ಬೇಕು ಪರಿಶುದ್ಧವಾದಂಥ ಹೃದಯ ಬೇಕು ನಾನು ಅಂದರೆ ಯಾರು ಅಂತ ಅರ್ಥ ಮಾಡಿಕೊಳ್ಳತಕ್ಕಂಥ ಚಿಂತನೆ ನಮ್ಮಲ್ಲಿದ್ದರೆ ಖಂಡಿತವಾಗಿಯೂ ಎಂಥವುದನ್ನು ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ ನಾವು ಸಂಪತ್ತಿನ ಬಗ್ಗೆ ಯಾವುದಂತ ಕೇಳಿ ಸಂಪತ್ತು ಅಂದರೆ ದುಡ್ಡು ಅಂದರೆ ಸಂಪತ್ತು ನಮಗೆ ಬಂಗಾರ ಸಂಪತ್ತು ಭೂಮಿ ಸಂಪತ್ತು ಅಂತ ಹೇಳ್ತಾರೆ ಆದರೆ ಇದು ಸಂಪತ್ತೇ ಅಲ್ಲ ನಾರಾಯಣ ಗುರುಗಳು ಇದನ್ನು 100% ಹೇಳಿದರೆ ನಮಗೆ ನಾವು ಇವತ್ತು ಸಂಪತ್ತು ಯಾವುದು ಹೇಳಿದ್ರೆ ಬಂಗಾರ ಇದ್ದವನು ಸಂಪತ್ತುಗ ಶ್ರೀಮಂತ ದುಡ್ಡಿದ್ದವನು ಶ್ರೀಮಂತ ಭೂಮಿ ಇದ್ದವನು ಶ್ರೀಮಂತ
ಶ್ರೀಮಂತ ಅದರ ಒಂದು ಶ್ರೀಮಂತನಲ್ಲ ಶ್ರೀಮಂತ ಯಾರು ಅಂತ ಯಾರಂತ ಹೇಳ್ತಾರೆ ಯಾರಿಗೆ ಯಾವುದರ ಇಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲವೋ ಅದು ಮಾತ್ರ ನಿಜವಾದಂತ ಸಂಪತ್ತು ಅಂತ ಯಾವುದು ಇಲ್ಲದವಾದರೆ ಮನುಷ್ಯನಿಗೆ ಉಸಿರಾಡಲಿಕ್ಕೆ ಸಾಧ್ಯ ಇಲ್ಲವೋ ಬದುಕಲಿಕ್ಕೆ ಸಾಧ್ಯ ಇಲ್ಲವೋ ಅದು ನಿಜವಾದಂತ ಸಂಪತ್ತು ಅಂತ ಯಾವ ಸಂಪತ್ತು ನೋಡಿ ಇಲ್ಲಿಟ್ಟಿದ್ದಾರೆ ನೀರು ನೀರು ಇಲ್ಲದೆ ಬದುಕಲಿಕ್ಕೆ ಆಗುತ್ತಾ ಮನುಷ್ಯನಿಗೆ ಗಾಳಿ ಇಲ್ಲದೆ ಬದುಕಲಿಕ್ಕೆ ಆಗುತ್ತಾ ಬೆಂಕಿ ಇಲ್ಲದೆ ಬದುಕಲಿಕ್ಕೆ ಆಗುತ್ತಾ ಇಲ್ಲಲ್ಲ ಆದರೆ ಶ್ರೀಮಂತಿಗೆ ಯಾವುದು ನಿಜವಾಗಿ ನೀರು ಶ್ರೀಮಂತ ನೀರು ಇಲ್ಲದೆ ಮನುಷ್ಯ ಬದುಕಲಿ ಸಾಧ್ಯ ಇಲ್ಲ ಗಾಳಿ ಇಲ್ಲದೆ ಬದುಕಲಿ ಸಾಧ್ಯ ಇಲ್ಲ ಅದನ್ನೇ ಹೇಳಿದ್ದು ನಾರಾಯಣ ಗುರುಗಳು ಇವತ್ತು ನಾವು ಬೇರೆ ಬೇರೆ ಜಾತಿಯವರು ಇದ್ದೀರಿ ಇಲ್ಲಿ ಜಪ್ಪಿನ ಮಗರಲ್ಲಿ 16 ವರ್ಷಗಳ ಹಿಂದೆ ನಾನು ಈ ಜಾಗಕ್ಕೆ ನನ್ನ ಕರ್ಕೊಂಡು ಬಂದವರು ನಾರಾಯಣರು ನಮ್ಮ ರಾಮಪ್ಪಣ್ಣನ ಅಳಿಯ ಅಲ್ಲಿ ಬಕೈಂಗಲ ರಾಜೇಶ್ವರ ಇಲ್ಲಿ ರೂಲ್ ಕುಲ್ದೇರು ಬಕ ಅಂಚನ್ರಿ ಅಪಗ ಇಡಿ ಲತ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದರು ಇಲ್ಲಿ ಮಂದಿರ ಆಗಬೇಕು ಬಿಲ್ಲವ ಸಂಘಟನೆ ಆಗಬೇಕು ಅಂತ ನನಗೊಂದು ಹುಚ್ಚಿತ್ತು ಬಿಲ್ಲವರ ಸಂಘಟನೆ ಆಗಬೇಕು ಅಂತ ಈಗ ನನ್ನ ಚಿಂತನೆ ಬದಲಾಗಿದೆ ಮನುಷ್ಯ ಬೆಳೆದಂತೆ ಮನುಷ್ಯ ಎತ್ತರಕ್ಕೆ ಹೋದಂತೆ ಮನುಷ್ಯ ವಿಶಾಲವಾಗಿ ಯೋಚನೆ ಮಾಡಿದಂತೆ ಕಣ್ಣಿಗೆ ಕಾಣದು ಮನುಷ್ಯನೇ ಆಗಿ ಹೊರತು ಜಾತಿ ಕಾಣುವುದಿಲ್ಲ ಜಾತಿಯಿಂದ ಮನುಷ್ಯನಿಗೆ ಬದುಕಲಿಕ್ಕೆ ಆಗುವುದಿಲ್ಲ ಜಾತಿಯಿಂದ ಎತ್ತರಕ್ಕೆ ಏರಲಿಕ್ಕೆ ಸಾಧ್ಯ ಇಲ್ಲ ಜಾತಿಯಿಂದ ವ್ಯಕ್ತಿತ್ವವನ್ನು ನಿರ್ಮಿಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜಾತಿ ಮದುವಿಗಿರಲಿ ಅಷ್ಟೇ ಬೇಕಾದರೆ ನಾವು ಜಾತಿ ಮೀರಿ ಬದುಕಬೇಕು ನಾರಾಯಣ ಗುರು ಹೇಳಿದನೆ ಮನುಷ್ಯ ಯಾವಾಗ ಜಾತಿ ಮೀರಿ ಗಡಿ ಮೀರಿ ಬದುಕುತ್ತಾನೆ ಆಗ ಅವನು ವಿಶ್ವಮಾನವನಾಗುತ್ತಾನೆ ಅಂತ ಹೇಳಿದವರು ನಾರಾಯಣ ಗುರುಗಳು ನಮ್ಮ ದೇಶದ ಸಂಸ್ಕೃತಿಯನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತಾದ್ರೆ ನಾವು ಸ್ವಾಮಿ ವಿವೇಕಾನಂದರನ್ನೇ ಓದಬೇಕು ಈ ದೇಶ ಅಂದ್ರೆ ಏನು ಹಿಂದೂ ಧರ್ಮ ಅಂದ್ರೆ ಏನು ಹಿಂದೂ ಸಂಸ್ಕೃತಿ ಅಂದ್ರೆ ಏನು ಹಿಂದೂ ಪರಂಪರೆ ಅಂದ್ರೆ ಏನು ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಅಟಕದಿಂದ ಕಟಕದಿಂದ ಭಾರತವನ್ನ ಅರ್ಥ ಮಾಡಿಕೊಳ್ಬೇಕು ಅಂತಾದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳೆಲ್ಲ ಸ್ವಾಮಿ ವಿವೇಕಾನಂದರನ್ನು ಓದಬೇಕು ಆದರೆ ಮನುಷ್ಯತ್ವ ಅಂದ್ರೆ ಏನು ಮಾನವೀಯತೆ ಅಂದ್ರೆ ಏನು ಮನುಷ್ಯ ಮನುಷ್ಯನ ಮಧ್ಯೆ ಇರತಕ್ಕಂತಹ ಸಂಬಂಧಗಳು ಯಾವ ಮಟ್ಟದಲ್ಲಿ ಬೆಳೆಯಬೇಕು ಅನ್ನೋದನ್ನು ಅರ್ಥ ಮಾಡಿಕೊಳ್ಬೇಕು ಅಂತಾದ್ರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನೇ ಓದಬೇಕು ಇಂಥ ಎರಡು ಶಕ್ತಿಗಳನ್ನ ಇವತ್ತು ಪ್ರತಿಭಾವಂತ ಮಕ್ಕಳಾಗಿರತಕ್ಕಂತಹ ಏನು ಪ್ರೈಸ್ತಕೊಳ್ಳಲಿಕ್ಕೆ ಬಂದಿದ್ದೀರಿ ಇಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳು ನೀವಿದನ್ನು ಮೊದಲು ಕಲಿಬೇಕಾದ್ದು ನಾನು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ವಿಜ್ಞಾನಿ ಆಗಬೇಕು ಸೈಂಟಿಸ್ಟ್ ಆಗಬೇಕು ಕಾನೂನು ತಜ್ಞನಾಗಬೇಕು ಶಿಕ್ಷಣ ತಜ್ಞನಾಗಬೇಕು ಕೈಗಾರಿಕಾ ಉದ್ಯಮಿ ಆಗಬೇಕು ಅದನ್ನು ಏನು ನೀವು ಬಯಸಿದ್ದೀರಾ ಅದಕ್ಕಿಂತ ಮೊದಲು ನೀವು ಯೋಚನೆ ಮಾಡಬೇಕಾದ್ದು ನಾನು ಒಳ್ಳೆಯ ಮನುಷ್ಯನಾಗಿ ಬದುಕಲಿಕ್ಕೆ ಈ ಭೂಮಿಯಲ್ಲಿ ಸಾಧ್ಯತೆ ಇದೆಯೋ ಅನ್ನುವಂಥನ್ನು ಅರ್ಥ ಮಾಡಿಕೊಳ್ಳಬೇಕು ವಿದ್ಯಾವಂತರಲ್ಲ ಬುದ್ಧಿವಂತರಲ್ಲ ನೀವು ದೊಡ್ಡ ದೊಡ್ಡ ಸರ್ಟಿಫಿಕೇಟ್ ಇಟ್ಟುಕೊಳ್ಳಿ ಡಿಗ್ರಿ ಸರ್ಟಿಫಿಕೇಟ್ ತಗೊಳ್ಳೋದು ಬಹಳ ಸುಲಭ ದೊಡ್ಡ ಸಂಗತಿ ಅಲ್ಲ ಆದರೆ ಒಳ್ಳೆಯ ಮನುಷ್ಯನಾಗಿ ಈ ಭೂಮಿಯಲ್ಲಿ ಬದುಕಲಿ ಇದೆಯಲ್ಲ ಅದು ಅತ್ಯಂತ ಕಠಿಣವಾದಂತಹ ಒಂದು ಅದರಲ್ಲಿ ಪಾಸ್ ಆಗಿ IAS ಆದರೆ ಪಾಸ್ ಆಗ್ಬೋದು IPS ಪಾಸ್ ಆಗ್ಲಿಕ್ಕೆ ಸುಲಭ IFS ಮಾಡ್ಬೋದು IRS ಮಾಡ್ಬೋದು ಆದರೆ ಒಳ್ಳೆಯ ಮನುಷ್ಯನಾಗಿ ಈ ಭೂಮಿಯಲ್ಲೇ ಬದುಕಲಿಕ್ಕೆ ಅತ್ಯಂತ ಕಷ್ಟ ಕಠಿಣವಾಗಿರತಕ್ಕಂಥದ್ದನ್ನು ಇದೀಗ ಮಕ್ಕಳಿಗೆ ಅರ್ಥ ಆಗೋಲ್ಲ ಯಾರಿಗೂ ಅರ್ಥ ಆಗೋಲ್ಲ ಯಾರಾದರೂ ಇವತ್ತು ಈ ದೇಶದ ನಾಲ್ಕನೇ ಶ್ರೀಮಂತ ಆಗಿರತಕ್ಕಂಥ ಮುಖೇಶ್ ಅಂಬಾನಿ ಅನ್ನೋ ಫೋಟೋವನ್ನು ಯಾರಾದರೂ ಮನೆಯಲ್ಲಿ ಹಾಕ್ತಾರ ಹಾಕಿದಾರ ಟಾಟಾದನ್ನ ಫೋಟೋ ರತನ್ ಟಾಟಾರ ಫೋಟೋ ಯಾರಾದ್ರೂ ಮನೆಯಲ್ಲಿ ಇದೆಯಾ ಇಲ್ಲಲ್ಲ ಏನು ಇಲ್ಲದಂತಹ ಯಾವ ಕಾಲೇಜಿಗೆ ಹೋಗದಂತಹ ಯಾವ IAS ಮಾಡದಂತಹ ಸ್ವಾಮಿ ವಿವೇಕಾನಂದರು ನಾರಾಯಣಗುರು ಶಂಕರಾಚಾರ್ಯರು ಮಧ್ವಾಚಾರ್ಯರು ಬರಮಾಣಿದಾಚಾರ್ಯರು ಪುರಂದರದಾಸ ಕನಕದಾಸ ಇಂಥವರ ಫೋಟೋಗಳನ್ನು ಹಾಕ್ತೇವೆ ಹೊರತು ಅವರ ಫೋಟೋ ಯಾರು ಹಾಕೋದಿಲ್ಲ ಯಾಕೆ ಹೇಳಿ ಯಾಕೆ ಹೇಳಿ ಅಂದ್ರೆ ಮನುಷ್ಯನ ಹೃದಯವನ್ನು ಗೆಲ್ಲತಕ್ಕಂತಹ ಶಕ್ತಿ ಇರತಕ್ಕಂಥವರು ಮಾತ್ರ ಮನುಷ್ಯ ಬದುಕಿರುವಾಗ ಸಾಯಬಾರದು ಸತ್ತ ಮೇಲೆ ಕೂಡ ಬದುಕಬೇಕು ಅಂತ ಹೇಳಿದಂತ ಮಹಾತ್ಮ ಗಾಂಧಿ ಇರಬಹುದು ನೀನು ಮನುಷ್ಯನಾಗಿ ಹುಟ್ಟಿದ ಮೇಲೆ ನಿನ್ನದು ಅನ್ನೋದನ್ನ ಈ ಭೂಮಿಯ ಮೇಲೆ ಏನಾದರೂ ಬಿಟ್ಟು ಹೋಗಿ ಹೇಳಿದಂತಹ ಸ್ವಾಮಿ ವಿವೇಕಾನಂದರಿರ್ಬೋದು ಎರಡಾವುದಂದನೆ ಈ ಜಗದಲ್ಲಿ ನಾಕಾಣೆ ಅನುದಿನದಲ್ಲಿ ಸುಖ ದುಃಖ ನಿನ್ನದಯ್ಯ ಅಂತ ಹೇಳಿದಂತಹ ಪುರಂದರ ವಿಠಲ ಇರಬಹುದು ಜಗತ್ತಿನ ನಾವು ಯಾರಿಗೆ ಕೈ ಮುಗಿತೀವಿ ಯಾರನ್ನು ನಾವು ಮನೆಯಲ್ಲಿ ನಿದ್ರೆ ಬಾರದಿದ್ರೆ ನಾವು ನಿದ್ರೆ ಬಾರದ್ರೆ ಏನು ಮಾಡ್ತೀವಿ ಬಾರದ ಓಪನ್ ಉಂಡ ವೈನ್ ಶಾಪ್ದಲ್ಲಿ ಓಪನ್ ಉಂಡ ನಿದ್ರೆ ಬರೆದ್ರೆ ಅದು ಕುಡಿಯೋದು ನಾವು ಇಲ್ಲ ನಾವು ಬಹಳಷ್ಟು ಸುಧಾರಣೆ ಈ ದೇಶ ಈ ಭಾರತ ಇದೆಯಲ್ಲ ಇದಕ್ಕಿಂತ ದೊಡ್ಡ ಒಂದು ಸಂಸ್ಕೃತಿ ಇರತಕ್ಕಂಥ ದೇಶ ಜಗತ್ತಿನಲ್ಲಿ ಎಲ್ಲೂ ಇಲ್ಲ
ಇವತ್ತು ಜಗತ್ತು ಭಾರತವನ್ನ ನೋಡ್ತಾ ಇದೆ ಯಾಕೆ ಇಲ್ಲಿ ಬಹಳಷ್ಟು ವಿಜ್ಞಾನಿಗಳಿದ್ದಾರೆ ಸೈಂಟಿಸ್ಟ್ ಗಳಿದ್ದಾರೆ ದೊಡ್ಡ ದೊಡ್ಡ ಜನ ಇರೋದಕ್ಕೋಸ್ಕರ ನೋಡ್ತಾ ಇಲ್ಲ ಈ ದೇಶದಲ್ಲಿ ಮನುಷ್ಯನಿಗೆ ಬೇಕಾಗಿರತಕ್ಕಂತ ನೆಮ್ಮದಿಯೇ ಅನ್ನುವಂತ ಈ ಶಕ್ತಿ ಇದೆ ಅಲ್ಲ ಇದು ಸಿಗತಕ್ಕಂತ ಜಗತ್ತಿನಲ್ಲಿ ಒಂದು ದೇಶ ಎದುರಿದ ಭಾರತ ಅನ್ನೋದು ಮಾತ್ರ ಇವತ್ತು ಜಗತ್ತಿನ ಎಲ್ಲರಿಗೂ ಕೂಡ ಅರಿವಾಗಿದೆ ಅದಕ್ಕೋಸ್ಕರ ನೋಡ್ತಾರೆ ಕಾರಣ ಇಲ್ಲಿ ಹುಟ್ಟಿದಷ್ಟು ಮಹಾತ್ಮರು ಇಲ್ಲಿ ಹುಟ್ಟಿದಷ್ಟು ದಾರ್ಶನಿಕರು ಇಲ್ಲಿ ಹುಟ್ಟಿದಷ್ಟು ದೃಷ್ಟಾರರು ಇಲ್ಲಿ ಹುಟ್ಟಿದಷ್ಟು ಮಹಾತ್ಮರು ಇಲ್ಲಿ ಹುಟ್ಟಿದಷ್ಟು ದೇವಮಾನವರು ಎಲ್ಲಿ ಹುಟ್ಟಿಲ್ಲ ಜಗತ್ತಿನ ಎಲ್ಲಿ ಹುಟ್ಟಿಲ್ಲ ಯೇಸು ಕ್ರಿಸ್ತರು ಮಹಮ್ಮದ್ ಪೈಗಂಬರರು ಜರಾತುಷ್ಟರು ಕೆಲವು ಸಿಗಬಹುದು ಆದರೆ ತೆಗೆದು ನೋಡಿ ರಾಮನಿಂದ ಹಿಡಿದು ಇವತ್ತು ಎಂತೆಂಥ ಸಂತರು ಕೂಡ ಭಾರತದಲ್ಲಿ ಹುಟ್ಟಿದ್ದು ಇಂಥ ಮಣ್ಣಿನಲ್ಲಿ ಹುಟ್ಟಿದಂತಹ ನಾವುಗಳು ಹೆಮ್ಮೆ ಪಡಬೇಕು ನಾನು ಎಂಥ ಒಂದು ದೇಶದಲ್ಲಿ ಹುಟ್ಟಿದ್ದೀನಿ ಅಂತ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಈ ಜನ್ಮದಿನಾಚರಣೆಯಲ್ಲಿ ನಾನು ಕೇಳ್ತಾ ಇರೋದು ಇವತ್ತು ಪ್ರತಿಭಾವಂತ ಯಾಕಂದ್ರೆ ಮುಂದಿನ ಜನಾಂಗ ಮಕ್ಕಳ ಕೈಯಲ್ಲಿ ಇದೆ ನಮ್ಮ ಈ ದೇಶದ ಬಗ್ಗೆ ಚಿಂತನೆ ಮಾಡತಕ್ಕ ಕೆಲಸ ಆಗಬೇಕು ನಾವು ನಾರಾಯಣ ಗುರುಗಳನ್ನು ಚಿಂತನೆ ಮಾಡಿದ ಜೊತೆಯಲ್ಲಿ ನಾರಾಯಣ ಗುರುಗಳ ತತ್ವ ಜೀವಂತರಾಗಿ ಇನ್ನು ಈ ದೇಶದಲ್ಲಿ ಉಳಿಬೇಕು ಅಂತಾದ್ರೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ದೇಶವನ್ನು ಪ್ರೀತಿಸ್ಲಿಕ್ಕೆ ಕಲಿಯಬೇಕು ದೇಶಕ್ಕಿಂತ ದೊಡ್ಡದು ಯಾವುದಿಲ್ಲ ದೇಶಕ್ಕಿಂತ ಧರ್ಮ ದೊಡ್ಡದಲ್ಲ ದೇಶಕ್ಕಿಂತ ಜಾತಿ ದೊಡ್ಡದಲ್ಲ ದೇಶಕ್ಕಿಂತ ಕುಟುಂಬ ದೊಡ್ಡದಲ್ಲ ದೇಶಕ್ಕಿಂತ ಸಮಾಜ ದೊಡ್ಡದಲ್ಲ ದೇಶ ಉಳಿದರೆ ನಮ್ಮ ಎಲ್ಲವೂ ಉಳಿತದೆ ದೇಶ ಅಳಿದರೆ ನಮ್ಮದು ಯಾವುದೂ ಇಲ್ಲ ನೆನಪಿಟ್ಕೊಳ್ಬೇಕಾದ್ದು ನಾವಿತ್ತು ಜಾತಿ ಜಾತಿ ಧರ್ಮ ಧರ್ಮ ಇದರಲ್ಲೇ ಇದ್ದೇವೆ ಇದು ಮುಸ್ಲಿಮರಲ್ಲಿ ಒಂದು ಮಾತಿದೆ ಅಲ್ವಾ ನಕ್ಕು ನಿಕ್ಕಲ್ಲರ ಆಯ್ತಂಗಲ್ ಅಂತ ನಕ್ಕನ ಎದೆಯೇ ನಮಗಲ್ಲ ಅದು ಊರಿನವರಿಗೆ ಅಂತ ಒಂದು ಅವರ ಮಾತಿನ ನನ್ನ ಫ್ರೆಂಡ್ ಹೇಳಿದ ನಕ್ಕ ನಿಕ್ಕಲ್ಲ ಅದು ರಾಯ್ತಂಗಲ್ ಅಂತ ಅದು ಆಗಬಾರದು ನಾವಿವತ್ತು ಸೇರಿದ್ದೀವಿ ಇಲ್ಲಿ ಇಲ್ಲಿ ಎಲ್ಲ ಜಾತಿಯವರು ಇದ್ದೀವಿ ನಾವು ಇದ್ದೇವೆ ಸಂತೋಷ ಇಂಥದ್ದು ಇದು ಇದು ವಾತಾವರಣ ಬರಬೇಕು ದುರಂತ ಅಂತಂದು ಕೇಳಿದ್ರೆ ಜಾತಿಯ ಗುರುಗಳು ಧರ್ಮದ ಗುರುಗಳು ನಮ್ಮನ್ನು ಒಂದಾಗಿ ಬದುಕಲಿಕ್ಕೆ ಬಿಡುವುದೇ ಇಲ್ಲ ಯಾಕೆ ಹೇಳಿ ಅವರಿಗೆ ಅದರಿಂದ ಲಾಭ ಇದೆ ಆದರೆ ಅದು ದೇಶಕ್ಕೆ ಲಾಭ ಇಲ್ಲ ಇವತ್ತು ನಾರಾಯಣ ಗುರುಗಳನ್ನು ನಾವು ಯಾಕೆ ನೆನೆಸ್ಕೊಳ್ಬೇಕು ಸ್ವಾಮಿ ವಿವೇಕಾನಂದರನ್ನು ಯಾಕೆ ನೆನೆಸ್ಕೊಳ್ಬೇಕು ಅಂತಾದರೆ ಅವರು ಯಾವುದೇ ಧರ್ಮದ ಪರವಾಗಿ ಯಾವುದೇ ಜಾತಿ ಪರವಾಗಿ ಯಾವುದೇ ಸಮಾಜದ ಪರವಾಗಿ ಯಾವುದೇ ಭಾಷೆಯ ಪರವಾಗಿ ಯಾವುದೇ ರಾಜ್ಯದ ಪರವಾಗಿ ಅವರು ವಾದ ಮಾಡಿಲ್ಲ ಚರ್ಚೆ ಮಾಡಿಲ್ಲ ಅವರ ಇಡೀ ಅವರ ಚಿಂತನೆ ಜಗತ್ತು ಒಂದು ವಸುದೈವ ಕುಟುಂಬಕಂ ಸರ್ವೇ ಜನ ಸುಖಿನೋ ಭವಂತು ಸರ್ವೇ ಭದ್ರಾಡಿ ಪಶ್ಯಂತು ಸರ್ವೇ ಸಂತು ನಿರಾಮಯ ಮಾ ಕಶ್ಚಿತ್ ಭಾಗ್ಭವೇತ್ ಅಂತ ಹೇಳಿದಂಥ ಸಮಾಜ ಚಿಂತನೆ ಅವರದು ಅದನ್ನೇ ಕೃಷ್ಣ ಹೇಳಿದ್ದು ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜೇತು ಶಕ್ತಿಯ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಿಷ್ಯಾಮಿ ಮಾ ಸುಚ ಇತಿ ಕೀಲಕಂ ಸರ್ವ ಧರ್ಮಾನ್ ಪರಿತ್ಯಜ್ಯ ಪ್ರತಿಯೊಬ್ಬ ಮನುಷ್ಯನು ಕೂಡ ಸರ್ವ ಧರ್ಮಾನ್ ಪರಿತ್ಯಜ್ಯ ನೀನು ನೆನೆಸತಕ್ಕಂತ ನೀನು ಬಯಸಿದಂತಹ ನೀನು ಆಚರಣೆ ಮಾಡತಕ್ಕಂತ ಎಲ್ಲ ಧರ್ಮಗಳನ್ನು ತ್ಯಜಿಸಿದ್ದಲ್ಲಿ ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಮನಪೂರ್ವಕವಾಗಿ ಅದನ್ನು ಶರಣಾಗಿ ಕೊಟ್ರೆ ಮಾಮೇಕಂ ಶರಣಂ ಅಹಂ ತ್ವಾ ಸರ್ವಪಾಪೇಭ್ಯ ಮೋಕ್ಷಯಿಷ್ಯಾಮಿ ನಿನ್ನನ್ನು ಎಲ್ಲ ಸಮಸ್ಯೆಗಳಿಂದ ಎಲ್ಲ ಕಟ್ಟುಪಾಡುಗಳಿಂದ ಎಲ್ಲ ಬಂಧನಗಳಿಂದ ನಿನ್ನನ್ನು ಮುಕ್ತಿಗೊಳಿಸಿ ನಿನಗೆ ಬದುಕಿನ ನಿಜವಾದಂತಹ ದಾರಿಯನ್ನು ನಾನು ತೋರಿಸ್ತೇನೆ ಅಂತ ಹೇಳಿದಂತಹ ಕೃಷ್ಣ ಅರ್ಜುನನಿಗೆ ಹೇಳಿದಂಥ ಮಾತುಗಳು ನಮಗೆ ಅರ್ಥ ಆಗಬೇಕು ಬಂಧುಗಳೇ ಹೆಚ್ಚು ಮಾತನಾಡುವುದಿಲ್ಲ ಇವತ್ತು ನಾವೆಲ್ಲ ಇಲ್ಲಿ ಬಂದಿದ್ದೀರಾ ನಾನು ಕೇಳೋದು ಇಷ್ಟೇ ಇಲ್ಲಿರ್ತಕ್ಕಂತಹ ಪ್ರತಿಭಾವಂತ ಮಕ್ಕಳಲ್ಲಿ ಕೇಳೋದು ನೀವು ನಿಮ್ಮ ತಂದೆ ತಾಯಿಗಳಿಗೆ ಆಸ್ತಿಯಾಗಬೇಕು ಮತ್ತು ನಿಮಗೆ ಜನ್ಮ ಕೊಟ್ಟ ಈ ದೇಶಕ್ಕೆ ಆಸ್ತಿಯಾಗಬೇಕು ನಿಮ್ಮ ಊರಿಗೆ ನೀವು ಆಸ್ತಿಯಾಗಬೇಕು ನೀವು ಆಸ್ತಿಯಾದರೆ ಇವತ್ತು ಈ ನಾರಾಯಣ ಗುರುಗಳ ಆಚರಣೆಯ ಸಂದರ್ಭದಲ್ಲಿ ನಿಮಗೆ ಕೊಟ್ಟಂತಹ ಏನು ಪ್ರತಿಭಾವಂತರಿಗೆ ಕೊಟ್ಟಂತಹ ಕಾಣಿಕೆ ಏನಿದೆ ಅದಕ್ಕೆ ಅರ್ಥ ಇರುತ್ತದೆ ಹೇಳ್ತಾರೆ ನೀನು ಡಾಕ್ಟರ್ ಆಗುವುದಿದ್ರೆ ಇವತ್ತು ಡಾಕ್ಟರ್ ಅಂತ ಹೇಳಿದ್ರೆ ನರ್ಸ್ಗಳು ಬೇಸರ ಮಾಡ್ಕೊಳ್ಬೇಡಿ ಡಾಕ್ಟರ್ ಅಂತ ಹೇಳಿದ್ರೆ ನಿಜಕ್ಕೆ ಕೊರೋನಾಗೆ ಮದ್ದಿಲ್ಲ ಯಾರು ಹೇಳ್ತಾರೆ ಡಾಕ್ಟರ್ ಹೇಳ್ತಾರೆ ಕೊರೋನಾಗೆ ಮದ್ದಿಲ್ಲ ಅಂತ ಆದರೆ ಆಸ್ಪತ್ರೆ ಹೋದರೆ ಬಿಲ್ ಎಷ್ಟು ಅಂತ ಹೇಳಿ 1 ಲಕ್ಷ 2 ಲಕ್ಷ 3 ಲಕ್ಷ 4 ಲಕ್ಷ ದಾಯಕ ಅಂತ ಕೇಳಿ ಇರಲ್ಲ ಗೊತ್ತಿಜ್ಜಿ ಇದನ್ನು ಹೇಳಲಿಕ್ಕೆ ಯಾರು ತಯಾರಿಲ್ಲ ಯಾಕೆ ಒಂದ ಅವರಿಗೆ ಫೋನ್ ಬರ್ಬೋದು ಎಂಚ ಬಂಡ ಅಂತ
ಮನುಷ್ಯತ್ವ ಇಲ್ಲದಂತ ಯಾವುದೇ ಹುದ್ದೆ ಇರಬಹುದು ಅವ ಡಾಕ್ಟರ್ ಇರಬಹುದು ಇಂಜಿನಿಯರ್ ಡಾಕ್ಟರ್ ಅಂದ್ರೆ ಡಾಕ್ಟರ್ ಆಗುವ ಮೊದಲು ರೋಗಿಗೆ ನೀನು ದೇವರಾಗಬೇಕು ಒಬ್ಬ ರೋಗಿ ಡಾಕ್ಟರ್ ಬರೆದಿದ್ರೆ ನನ್ನ ದೇವರು ಬರ್ತಿದ್ದಾರೆ ಅನ್ನುವಂತ ಒಂದು ಪಾಪ ಬರಬೇಕು ಆಗ ಮಾತ್ರ ಅವ ಡಾಕ್ಟರ್ ಆಗಬೇಕು ಸಾರ್ಥಕ ಒಬ್ಬ ಇಂಜಿನಿಯರ್ ಬಂದ್ರೆ ಈ ದೇಶವನ್ನ ಕಟ್ಟುವ ಒಬ್ಬ ಇಂಜಿನಿಯರ್ ಬರ್ತಾ ಅಂತ ಆಗಬೇಕು ಹೊರತು ನಮ್ಮ ಸಂಕ ರಡ್ಡ ದಿನ ಕಟ್ಟದ ಮುಂಜಿನ ಸಂಕ ಬೂರಿಂದ ಆಡವಲ್ಲತೆ ಎಂತ ಇಂತ ಇಂಜಿನಿಯರ್ ಆಗಬೇಕಂದ್ರೆ ದೇಶ ಕಟ್ಟುವ ಇಂಜಿನಿಯರ್ ಆಗಿ ರೋಗಿಗಳಿಗೆ ದೇವರಾಗುವಂತಹ ಡಾಕ್ಟರ್ಗಳಾಗಿ ದೇಶಕ್ಕೆ ಬೇಕಾದಂತಹ ನೀವು ಸೈಂಟಿಸ್ಟ್ಗಳಾಗಿ ದೇಶಕ್ಕೋಸ್ಕರ ಏನಾದರೂ ಆಗತಕ್ಕಂತದ್ರು ಒಳ್ಳೆ ಕೆಲಸಗಳನ್ನು ಮಾಡಿ ಆಗ ಮಾತ್ರ ನೀವು ಪ್ರತಿಭಾವಂತರಾಗ್ತಾವೆ ಆಗ್ತೀರಿ ಇಲ್ಲವಾದ್ರೆ ಜಪ್ಪಿನ ಮಗರಿಗೆ ಮಾತ್ರ ಪ್ರತಿಭಾವಂತರಾಗ್ತಾ ಹೊರತು ದೇಶಕ್ಕೆ ಪ್ರತಿಭಾವಂತರಾಗುವುದಿಲ್ಲ ದೇಶಕ್ಕೋಸ್ಕರ ಏನಾದರೂ ಆಗತಕ್ಕಂತ ಕೆಲಸ ನಿಮ್ಮಿಂದ ಆಗಲಿ ಇಲ್ಲಿ ಗಂಡು ಮಕ್ಕಳು ಇರಬಹುದು ಹೆಣ್ಣು ಮಕ್ಕಳು ಇರಬಹುದು ನಿಮ್ಮ ಕೈಯಲ್ಲಿದೆ ಈ ದೇಶದ ಶಕ್ತಿ ಹಾಗೆ ಇಲ್ಲಿರತಕ್ಕಂತ ಎಲ್ಲ ನನ್ನ ಬಂಧುಗಳಲ್ಲಿ ನನ್ನೊಂದು ವಿನಂತಿ ಈ ಜನ್ಮದಿನಾಚರಣೆ ಇದನ್ನು ದಿನೇಶ್ ಅಂಚನ್ರ ಅಧ್ಯಕ್ಷರಾಗಿದ್ದಾರೆ ಈ ಒಂದು ಮಣ್ಣು ಈ ನೆಲ ಸರ್ವಧರ್ಮೀಯರ ಸರ್ವಚಿಂತಕರ ಸರ್ವಭಾಷಿಕರ ಒಂದು ಕ್ಷೇತ್ರವಾಗಿ ಬೆಳಗಕ್ಕತಕ್ಕಂತ ಕೆಲಸವನ್ನ ಮಾಡುವಲ್ಲಿ ನಿಮಗೆ ದೇವರು ಸಹಾಯ ಮಾಡಲಿ ಶಕ್ತಿ ಕೊಡಲಿ ಎಲ್ಲರಿಗೂ ಬಂದಂತ ತಮಗೆಲ್ಲರಿಗೂ ಕೂಡ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವ ಜೀವನ ಸಂದೇಶಗಳೇನಿದೆ ಅದು ನಿಮ್ಮಲ್ಲಿ ಜೀವನದ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನಿಮ್ಮನ್ನು ಎಚ್ಚರಿಸುವಂತ ನಿಮ್ಮನ್ನು ಸದಾ ಚೈತನ್ಯಶಾಲಿಯಾಗಿ ಮಾಡತಕ್ಕಂತ ಒಂದು ಬೆಳಕು ನಿಮ್ಮಲ್ಲಿ ಪಸರಿಸ್ತಾ ಇರಲಿ ಅಂತ ಹೇಳಿಕೊಂಡು ಈ ಒಂದು ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಂತ ಮತ್ತು ನನಗೆ ಸನ್ಮಾನ ಮಾಡಿದಿರಿ ಈ ಸನ್ಮಾನಕ್ಕೆ ನೀವು ಮಾಡಿದಿರಿ ಅದು ನಿಮಗೋಸ್ಕರ ಆದರೆ ನನಗೆ ಅದರಲ್ಲಿ ಏನು ತೃಪ್ತಿ ಇಲ್ಲ ಯಾಕಂದ್ರೆ ನನಗೆ ಆ ಸನ್ಮಾನ ಅಂದ್ರೆ ಒಂದು ಎಲರ್ಜಿ ಆಗುತ್ತೆ ಏನಂತ ಗೊತ್ತಿಲ್ಲ ಸನ್ಮಾನ ನಿಮಗೋಸ್ಕರ ನಿಮಗೋಸ್ಕರ ನಾನು ಹೇಳಿದೆ ನನಗೆ ಅಸೇಜ್ ಅಂತ ಹೇಳಿದೆ ಇಜ್ಜಿಜ್ಜೆ ಹೋಗಿ ಮಲ್ಪಡೆ ಅಂತ ಹೇಳಿದ್ರು ಆಯ್ತು ನಿಮ್ಮ ಸಮಾಧಾನಕ್ಕೆ ನಾನು ತಗೊಂಡಿದ್ದೇನೆ ಹೊರತು ನನ್ನ ಸಮಾಧಾನಕ್ಕೆ ಅಲ್ಲ ಅಂತ ಹೇಳಿಕೊಂಡು ನನಗೆ ಈ ಸನ್ಮಾನದಲ್ಲಿ ಯಾವುದೇ ಆಸೆನೂ ಇಲ್ಲ ಅದು ಪ್ರಶ್ನೆ ಇಲ್ಲ ನನಗೇನಾದರೂ ಕೆಲಸ ಮಾಡಬೇಕು ಸಮಾಜದಲ್ಲಿ ನನಗೊಂದು ಕರ್ನಾಟಕ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಿರತಕ್ಕಂಥ ನಳಿನ್ ಕುಮಾರ್ ಕಟೀಲ್ರ ಒಂದು ಪ್ರೋತ್ಸಾಹದಿಂದ ಅವರ ಸಹಾಯದಿಂದ ನನಗೆ ಈ ಸ್ಥಾನವನ್ನು ನಾನು ಕೇಳಿಕೊಂಡದಲ್ಲ ಅವರು ನನಗೆ ನೀವು ಹೋಗು ಅಂತ ಹೇಳಿದ್ದಾರೆ ಅದಕ್ಕೆ ಹೋಗಿದ್ದೀನಿ ಈ ಒಂದು ಕಿಯೋನಿಕ್ ಸಂಸ್ಥೆ ಅನ್ನುವಂಥದ್ದು ಕರ್ನಾಟಕ ರಾಜ್ಯದ ಪ್ರತಿಷ್ಠವಾದಂತಹ ಸಂಸ್ಥೆ ಐ ಟಿ ಬಿ ಟಿಗೆ ಸಂಬಂಧಪಟ್ಟಂಥದ್ದು ಇದರಲ್ಲಿ ಕಮರ್ಷಿಯಲ್ ಎಚ್ ಆರ್ ಅನ್ನುವಂಥ ಅಂದರೆ ಒಂದು ಮ್ಯಾನ್ ಪವರ್ಗಳನ್ನು ಕೊಡುವಂಥದ್ದು ಸರ್ಕಾರಕ್ಕೆ ಬೇರೆ ಬೇರೆ ಆದಂಥ ಡಿಪಾರ್ಟ್ಮೆಂಟ್ಗಳು ಇಲಾಖೆಗಳಿಗೆ ಏನು ಸಿಗಬೇಕು ಸವಲತ್ತುಗಳು ಅದನ್ನು ಬೇರೆ ಬೇರೆ ಮುಖಾಂತರ ತರಿಸಿಕೊಡುವಂಥ ಒಂದು ಸಂಸ್ಥೆ ಅದು ಸೊ ಈ ಒಂದು ಒಳ್ಳೆಯ ಸಂಸ್ಥೆಯನ್ನು ಕೊಟ್ಟಿದ್ದಾರೆ ನನ್ನದೊಂದು ಆಸೆ ಇದೆ ಮಂಗಳೂರಿನಲ್ಲಿ ಇಷ್ಟವರೆಗೆ ಇಲ್ಲಿ ತುಂಬ ಜನ ಇಂಜಿನಿಯರ್ಗಳು ಪ್ರೊಡ್ಯೂಸ್ ಆಗ್ತಾ ಇದ್ದಾರೆ ಡಾಕ್ಟರ್ಗಳು ಪ್ರೊಡ್ಯೂಸ್ ಆಗ್ತಾ ಇದೆ ಭಾಳಷ್ಟು ಇಂಜಿನಿಯರ್ಗಳಿದೆ ಆದರೆ ಉದ್ಯೋಗದ ಸಮಸ್ಯೆ ಇಲ್ಲಿ ಭಾಳಷ್ಟಿದೆ ಇಲ್ಲಿ ಇಂಜಿನಿಯರ್ ಹೇಳಿದ್ದಾರೆ ಕೆಲಸ ಇಲ್ಲ ಒಂದು ಬೊಂಬಾಯಿಗೆ ಹೋಗಬೇಕು ಬೆಂಗಳೂರಿಗೆ ಹೋಗಬೇಕು ಸೊ ನಾನೊಂದು ಕಿಯೋನಿಕ್ಸ್ ಮುಖಾಂತರ ಇಲ್ಲಿ ಐ ಟಿ ಹಬ್ಗಳನ್ನು ಮಾಡಿ ಮಂಗಳೂರಿನಲ್ಲಿ ಕಲಿತಂತಹ ಇಂಜಿನಿಯರ್ಗಳಿಗೆ ಬೇರೆ ಬೇರೆ ಜನರಿಗೆ ಇಲ್ಲೇ ಒಂದು ಉದ್ಯೋಗ ಸಿಕ್ಕಿ ಏನು ಮಾಡಬಹುದು ಅನ್ನೋದರ ಬಗ್ಗೆ ಈಗಾಗಲೇ ಅನೇಕ ಇದು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಇಂಡಸ್ಟ್ರಿಗಳ ಜೊತೆ ನಾನೊಂದು ಮೀಟಿಂಗ್ಗಳನ್ನು ಮಾಡ್ತಾ ಇದ್ದೇನೆ ನನ್ನ ಎಷ್ಟು ಸಮಯ ಇರುತ್ತೆ ನನಗೆ ಗೊತ್ತಿಲ್ಲ ಆದರೆ ಇದ್ದಷ್ಟು ಸಮಯದ ಒಳಗೆ ಇಲ್ಲಿ ಒಂದು ಉದ್ಯೋಗ ಸೃಷ್ಟಿ ಮಾಡತಕ್ಕಂತಹ ಒಂದು ಕೆಲಸದಲ್ಲಿ ನಾನು ನಿಜಕ್ಕೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅನ್ನುವಂಥ ಒಂದು ಭರವಸೆಯನ್ನು ಈ ನಾರಾಯಣ ಗುರುಗಳ ಮಣ್ಣಿನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇವತ್ತು ನಿರುದ್ಯೋಗದ ಸಮಸ್ಯೆ ಭಾಳಷ್ಟು ಇದೆ ಆ ನಿರುದ್ಯೋಗದ ಸಮಸ್ಯೆಗೆ ನನ್ನದೇನಾದರೂ ಒಂದು ಕೆಲಸ ಆಗಲಿ ಅನ್ನೋದನ್ನು ಹೇಳಿಕೊಂಡು ಈ ಒಂದು ಅವಕಾಶಕ್ಕೆ ನನಗೆ ಮಾಡಿಕೊಟ್ಟಂತಹ ಇಲ್ಲಿನ ಎಲ್ಲ ನಮ್ಮ ಬಿಲ್ಲವ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಈ ಒಂದು ಸಂದರ್ಭದಲ್ಲಿ ನನ್ನ ಮಾತುಗಳನ್ನು ಸಹನೆಯಿಂದ ಕೇಳಿದಂತಹ ಇಲ್ಲಿ ಎಲ್ಲ ನೆರೆದಿರತಕ್ಕಂಥ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಹೃದಯ ಶ್ರೀಮಂತಿಕೆಯ ಧನ್ಯವಾದಗಳನ್ನು ಸಮರ್ಪಣೆ ಮಾಡಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜಯ ಹಿಂದ್.